ನೀತಿಗೆ ಬಿಜೆಪಿ ವಿರೋಧ ವ್ಯಕ್ತಪಡಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಡಿಸಿಎಂ ಪರಮೇಶ್ವರ್ ಹೇಳಿಕೆಯನ್ನ ನೀಡಿದ್ದಾರೆ. ಲೋಕಸಭಾ ಎಲೆಕ್ಷನ್ ಹತ್ತಿರ ಬರ್ತಾ ಇದೆ, ಹೀಗಾಗಿ ಬಿಜೆಪಿ ಗಲಾಟೆ ಮಾಡೋದು ಸಹಜ, ವಿವಾದ ಸೃಷ್ಟಿಸೋದು ಅಷ್ಟೇ ಸಹಜ. ಆದ್ರೆ ಟಿಪ್ಪು ಜಯಂತಿಯನ್ನ ಮಾಡೇ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸೋಮವಾರ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆ ಕರೆದು ಕಾನೂನು ಸುವ್ಯವಸ್ಥೆ ಕಾಪಾಡ್ತೀವಿ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಯನ್ನ ನೀಡಿದ್ದಾರೆ. ತೀರಾ ಸದಸ್ಯದ ನೀರು ಸರಿಗ ಸರ್ಕಾರದಿಂದ ಟಿಪ್ಪು ಜಯಂತಿ ಆಚರಣೆ ಮಾಡಲಿಕ್ಕೆ ಎಲ್ಲ ತಯಾರಿ ನಡೀತಾ ಇದೆ ಅನ್ನೋದು ನಿನ್ನೆ ಜಯಮಾಲ ಅವರೇ ಕೇಳಿದ್ರು ಗಣೇಶ್. ಆದ್ರೆ ಬಿಜೆಪಿ ಯಾವುದೇ ಕಾರಣಕ್ಕೂ ಟಿಪ್ಪು ಜಯಂತಿ ಮಾಡಲಿಕ್ಕೆ ಬಿಡೋದಿಲ್ಲ ಅನ್ನೋಂತ ಮಾತು ಹೇಳಿದೆ. ಆರ್ ಎಸ್ ಎಸ್ ಮತ್ತು ಸಂಘ ಪರಿವಾರಗಳು ಇದರ ದೊಡ್ಡದಾಗಿ ಬಾರಿ ಹೋರಾಟ ಮಾಡಲಿಕ್ಕೆ ಒಂದು ನಡೆಯಾಗಿ ಹೋಗುತ್ತೆ ಒಂದು ಕಡೆ, ಇನ್ನೊಂದು ಕಡೆಗೆ ಚುನಾವಣೆಗೆ ಕೂಡ ಇದನ್ನ ಅಸ್ತ್ರವಾಗಿ ಬಳಸಿಕೊಳ್ಳಿದೆ ಅನ್ನೋಂತ ಮಾತು. ಭಾರತೀಯ ಜನತಾ ಪಾರ್ಟಿ ಯಾವತ್ತು ಕೂಡ ಟಿಪ್ಪು ಜಯಂತಿಯನ್ನ ಆಚರಣೆ ಮಾಡೋದಕ್ಕೆ ಒಪ್ಪಿಲ್ಲ. ಅವರು ಅದಕ್ಕೆ ವಿರುದ್ಧವಾಗಿದ್ದಾರೆ, ಈ ಬಾರಿಯೂ ಕೂಡ ವಿರುದ್ಧವಾಗಿ ಇರ್ತಾರೆ ಮತ್ತು ಅದನ್ನು ಆಚರಣೆ ಮಾಡೋದಕ್ಕೆ ಅಡ್ಡಿಪಡಿಸ್ತೀವಿ ಅನ್ನುವಂಥ ಮಾತನ್ನು ಮೊದಲಿಂದನೂ ಹೇಳ್ಕೊಂಡು ಬಂದಿದ್ದಾರೆ, ಈಗಲೂ ಅದನ್ನೇ ಹೇಳ್ತಾರೆ. ನಾವು ಸರ್ಕಾರದಲ್ಲಿ ಅದನ್ನು ಆಚರಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ ಮೇಲೆ ಅದಕ್ಕೆ ಏನು ಬೇಕು, ಅದಕ್ಕೆ ಏನು ಸೆಕ್ಯೂರಿಟಿ ಬೇಕು, ಅದಕ್ಕೆ ಯಾವ ರೀತಿ ಕಾನೂನಿನ ವ್ಯವಸ್ಥೆ ಮಾಡಬೇಕು, ಈಗಾಗಲೇ ಅದನ್ನೆಲ್ಲ ನಾವು ಮಾಡಿಕೊಳ್ತೇವೆ. ನಾನು ನಾಳೆ ಸೋಮವಾರ ನಮ್ಮ ಹಿರಿಯ ಪೊಲೀಸ್ ಅಧಿಕಾರಿಗಳ ಸಭೆ ಕರೆದಿದ್ದೇನೆ. ಟಿಪ್ಪು ಜಯಂತಿ ಆಚರಣೆ ಸಂದರ್ಭದಲ್ಲಿ ಯಾವ ರೀತಿ ಕಾನೂನು ಸುವ್ಯವಸ್ಥೆ ಮಾಡಿಕೊಳ್ಬೇಕು ಮತ್ತು ಏನೆಲ್ಲ ಅಡಚಣೆಗಳು ಬರ್ಬೋದು ಅದರ ಬಗ್ಗೆ ಏನು ಮಾಹಿತಿ ಅವ್ರ ಹತ್ರ ಇದೆ ಅದು ಅದನ್ನು ಚರ್ಚೆ ಮಾಡಿ ತೀರ್ಮಾನ ಮಾಡೋದಕ್ಕೆ ಕರೆದಿದ್ದೇನೆ. ಇದು ನಾವು ಸರ್ಕಾರ ಮಾಡ್ಕೊಳ್ಳೋವಂಥ ತಯಾರಿ. ಭಾರತೀಯ ಜನತಾ ಪಾರ್ಟಿಯವರು 2019 ಚುನಾವಣೆ ಬರ್ತಾ ಇದೆ, ಬಹುಶಃ ಇದರ ಫಲ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ಬೋದು. ಇದು ನಾವೇನು ಇದನ್ನು ಎಕ್ಸ್ಪೆಕ್ಟ್ ಮಾಡಿದ್ದೇವೆ, ಅವರು ಇದನ್ನು ಮಾಡ್ತಾರೆ ಅನ್ನೋದನ್ನು ಎಕ್ಸ್ಪೆಕ್ಟ್ ಮಾಡಿದ್ದೇವೆ ನಾವು. ಅದರಿಂದ ಸಮರ್ಥವಾಗಿ ಅದನ್ನು ನಿಭಾಯಿಸೋದಕ್ಕೆ ಸರ್ಕಾರಕ್ಕೆ ಸಾಮರ್ಥ್ಯ ಇದೆ ಅಂತ ಹೇಳೋದಕ್ಕೆ ಬಯಸ್ತೇನೆ. ಎಸ್ಎಚ್ನ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದಿನಿ. ನಂದಿನಿ, ಒಂದು ಕಡೆ ಸರ್ಕಾರ ಟಿಪ್ಪು ಜಯಂತಿಯನ್ನ ಮಾಡೇ ಮಾಡ್ತೀವಿ ಅಂತ ಶತಾಯಗತಾಯ ಪ್ರಯತ್ನ ಮಾಡ್ತಾ ಇದೆ, ಮಾಡುತ್ತೆ ಕೂಡ, ಮತ್ತೊಂದು ಕಡೆ ಬಿಜೆಪಿಯಿಂದ ಇದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ, ಜನಾಂದೋಲನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇವರಿಬ್ಬರ ಮಧ್ಯೆ ಬಡವಾಗೋದು ಜನ, ಏನ್ ಹೇಳ್ತೀರಾ? ಎಸ್, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ಅಂತ ಅನ್ಸುತ್ತೆ, ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನ ಮಾಡೋಣ. ಒಂದು ಕಡೆ ಡಿಸಿಎಂ ಪರಮೇಶ್ವರ್ ಅವರು ಟಿಪ್ಪು ಜಯಂತಿಯನ್ನ ಮಾಡೇ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ, ಜೊತೆಗೆ ನಿನ್ನೆ ಕೂಡ ಜಯಮಾಲ ಅವರು ಕೂಡ ಹೇಳಿಕೆಯನ್ನ ನೀಡಿದ್ರು, ಏನಾದರೂ ಆಘಾತಕಾರಿ ಅನಾಹುತ ಘಟನೆಗಳು ನಡೆದ್ರೆ ಅದಕ್ಕೆ ನೇರ ಹೊಣೆ ಬಿಜೆಪಿಯೇ ಆಗಿದೆ ಅಂತ. ಆದ್ರೆ ಇವತ್ತು ಸಿಟಿ ರವಿ ಮಾತನಾಡ್ತಾ ಹೇಳ್ತಾರೆ, ಸರ್ಕಾರ ಶಾಂತಿ ಕದಡುವಂತಹ ಕೆಲಸ ಮಾಡ್ತಾ ಇದೆ, ನಾವು ಟಿಪ್ಪು ಜಯಂತಿಯನ್ನ ಮಾಡೋಕೆ ಬಿಡಲ್ಲ ಅಂತ ಸಿಟಿ ರವಿ ಮತ್ತೊಂದು ಕಡೆ ಹೇಳ್ತಾರೆ. ಎಸ್, ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ಪ್ರತಿನಿಧಿ ನಂದಿನಿ. ನಂದಿನಿ, ಒಂದು ಕಡೆ ಸರ್ಕಾರ ಟಿಪ್ಪು ಜಯಂತಿಯನ್ನ ಮಾಡೇ ಮಾಡ್ತೀವಿ ಅಂತ ನಿರ್ಧರಿಸಿದೆ, ಮತ್ತೊಂದು ಕಡೆ ಬಿಜೆಪಿ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದೆ, ಇವರಿಬ್ಬರ ಮಧ್ಯೆ ಅನಾನುಕೂಲ ಆಗೋದು ಮಾತ್ರ ಜನರಿಗೆ, ಏನ್ ಹೇಳ್ತೀರಾ? ಸಭಾ ಸದ್ಯ ಪರಮೇಶ್ವರ್ ಗೃಹ ಸಚಿವರಾಗಿ ಟಿಪ್ಪು ಜಯಂತಿ ಆಚರಣೆಗೆ ಸಕಲ ಸಿದ್ಧತೆ ಆಗಿದೆ. ಯಾಕೆ ಅಂದ್ರೆ ಈಗಾಗಲೇ ಸರ್ಕಾರ ಘೋಷಣೆ ಮಾಡಿದೆ ಟಿಪ್ಪು ಜಯಂತಿ ಆಚರಿಸ್ತೀವಿ ಅಂತ. ಇನ್ನು ವಿರೋಧ ಪಕ್ಷ ಲೋಕಸಭಾ ಚುನಾವಣೆಯನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಈ ರೀತಿಯ ವ್ಯವಸ್ಥೆ ಅಂದ್ರೆ ವಿರೋಧದ ವ್ಯವಸ್ಥೆಯನ್ನ ಮಾಡ್ತಿದೆ. ಇನ್ನು ಶಾಂತಿ ಕೆಡಲು ಸಾರ್ವಜನಿಕರು ಇರಬಹುದು, ಜನಪ್ರತಿನಿಧಿಗಳು ಇರಬಹುದು. ಯಾಕೆ ಜನಪ್ರತಿನಿಧಿ ಅಂತ ಖುದ್ದು ಮೆನ್ಷನ್ ಮಾಡಿದ್ರು ಅಂದ್ರೆ, ಕಳೆದ ಬಾರಿ MP ಪ್ರತಾಪ್ ಸಿಂಹ ಅವರು ಗಾಡಿಲಿ ಹೋಗುವಾಗ ಆದಂತಹ ರಾದಾಂತಗಳು ಟಿಪ್ಪು ಜಯಂತಿ ಆಚರಣೆಯ ವಿಚಾರಗಳನ್ನ ಪ್ರಸ್ತಾಪ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಯಾರೇ ಸಹ ಆಗಿದ್ರು ಯಾವುದೇ ಆಚರಣೆಗಳಂದ್ರೆ ಒಬ್ರು ಜನಪ್ರತಿನಿಧಿಯಾಗಿ ಕಳೆದ ಬಾರಿ ಆದಂತಹ ಸನ್ನಿವೇಶಗಳನ್ನ ಉದಾಹರಣೆ ಕೊಟ್ಟು ಈ ಬಾರಿ ಯಾವುದೇ ಕಾರಣಕ್ಕೂ ಆ ರೀತಿ ಪರಿಸ್ಥಿತಿ ಎದುರಾಗಬಾರದು ಒಂದು ಕಾರಣ. ಮತ್ತೊಂದು ಮುಖ್ಯವಾದ ವಿಚಾರ ಅಂತ ಅಂದ್ರೆ, ಸೋಮವಾರ ಸಭೆಯನ್ನ ಕರೆಯಲಾಗಿದೆ ಪೊಲೀಸ್ ಹಿರಿಯ ಅಧಿಕಾರಿಗಳದ್ದು.
ಎಲ್ಲೆಲ್ಲಿ ಇಂಟೆಲಿಜೆನ್ಸ್ ಮಾಹಿತಿ ಹೆಚ್ಚಾಗಿ ಪೊಲೀಸ್ ಭದ್ರತೆ ಬೇಕು ಅಂತ ಹೇಳುತ್ತೆ ಅಲ್ಲೆಲ್ಲ ಹೆಚ್ಚಿನ ಪೊಲೀಸ್ ಭದ್ರತೆ ನೀಡೋ ಮೂಲಕ ಟಿಪ್ಪು ಜಯಂತಿಯನ್ನ ಶಾಂತಿಯುತವಾಗಿ ಆಚರಿಸ್ತೀವಿ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ ಸಭಾ. ಓಕೆ ನಂದಿನಿ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.